ಸ್ವಲ್ಪ ಕಡ್ಡಿ ಪುಡಿ ಜಾಸ್ತಿ ಯೂಸ್ ಮಾಡ್ತೀರಾ, ಸಾಕಷ್ಟು ನಿಮಗೆ ಗೊತ್ತಿರುತ್ತೆ ಜ್ಞಾನ ಅಂದ್ರೆ ಏನು. ಎಲ್ಲರೂ ಮನುಷ್ಯರೇ, ಆದ್ರೆ ಮನುಷ್ಯತ್ವ ಎಷ್ಟು ಚೆನ್ನಾಗಿದೆ ಅನ್ನೋದು ಬೇಕು. ಒಂದು ಮಗು ಜನನ ಆದ್ರೂ ಅಲ್ಲಿಗೊಂದು ಕಾರ್ಯಕ್ರಮ ಇದೆ, ಒಬ್ರು ಮರಣ ಹೊಂದಿದ್ರು ಸಹ ಅವರಿಗೊಂದು ಕಾರ್ಯಕ್ರಮ ಇದೆ. ಹೋದಾಗ ನಾವ್ ಇಲ್ಲಿ ಏನ್ ಬಿಟ್ಟು ಹೋಗಿದೀವಿ ಅನ್ನೋದು ಮುಖ್ಯ. ಅಪ್ಪದಲ್ಲೇ ಕೈ ತೋರಿಸ್ತೀನಿ ಅಂತಂದ್ರೆ ಅದು ತಪ್ಪು. ಮಕ್ಕಳಿಗೆ ಅವ್ರಿಗೆ ಫಸ್ಟ್ ನೀವು ಕಲಿಸಬೇಕಾಗಿದೆ ಏನು ಅಂತಂದ್ರೆ, ಮಕ್ಕಳಿಗಿದ್ರು ಅಂತಂದ್ರೆ ಮಕ್ಕಳು ಯಾವತ್ತೂ ದಾರಿ ತಪ್ಪಲ್ಲ. ಮತ್ತೆ ಮುಖ್ಯ ಕಾರಣ ನೀವೆಲ್ಲ ಇಲ್ಲಿ ಸೇರಿದಿರಿ ಅಂತಂದ್ರೆ, ನಾರಾಯಣ ಸ್ವಾಮಿ ಅವರಿದ್ದಾರೆ ಮತ್ತೆ ಅವರೆಲ್ಲ ಸಂಗಡಿಗರಿದ್ದಾರೆ, ಹಾಗೆ ನಮ್ಮ ಈ ಭಾಗದ ಮೇಲ್ವಿಚಾರಕರಾದಂತ ಚಂದ್ರಶೇಖರ್ ಅವರಿದ್ದಾರೆ, ಜ್ಞಾನ ವಿಕಾಸದ ಸಮನ್ವಯಾಧಿಕಾರಿ ಇದ್ದಾರೆ, ಮತ್ತೆ ನಮಗೆ ಇಲ್ಲಿ ನಮ್ಮ ಯೋಜನೆಯ ಕಾರ್ಯಕ್ರಮಗಳನ್ನ ತಮ್ಮ ಮನೆ ಬಾಗಿಲಿಗೆ ತರಬೇಕು ಅಂತಂದ್ರೆ ಒಬ್ರು ಕಾರ್ಯಕರ್ತರು ಬೇಕು. ನಿಮ್ಮೂರಲ್ಲಿ ಯಾರಿದ್ದಾರೆ? ಇಲ್ಲಿ ಯಾರಿದ್ದಾರೆ? ಸುಧಾ ಮೇಡಮ್ ಇದ್ದಾರೆ, ಮತ್ತೆಲ್ಲ ನನ್ನ ಪ್ರೀತಿಯ ತಾಯಂದ್ರೆ, ಮತ್ತೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಾದಂತ ಸೋಮಶೇಖರ್ ಅವರು ಮತ್ತೆ ಜಗದೀಶ್ ಅವರನ್ನ ಗುರ್ತಿಸ್ಕೊಂಡು ಬಹಳ ಅಂತಂದ್ರೆ, ನಾವ್ ಇವತ್ತು ಈ ಬೀದಿ ನಾಟಕ ಕಾರ್ಯಕ್ರಮವನ್ನ ಯಾಕೆ ಇಡ್ತಾ ಇದೀವಿ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ಬೇಕು, ಅರಿವಿರ್ಬೇಕಿತ್ತು, ತಿಳುವಳಿಕೆ ಬರಬೇಕು ಅಂತ ಹೇಳ್ತಾ ಇದ್ದೀರಿ, ಹೌದಲ್ವಾ? ನಮ್ಮಲ್ಲಿ ಏನು ಅಂತಂದ್ರೆ, ಎಲ್ಲಾ ಕಡೆ ಈಗ ಸರ್ಕಾರದಿಂದಲೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡ್ತಾರೆ, ಅದು ಎಲ್ಲಿವರೆಗೂ ಸಕ್ಸಸ್ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಆ ದೃಷ್ಟಿಯಲ್ಲಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪ್ರತಿ ತಾಲೂಕಿನಲ್ಲಿ ಎರಡೆರಡು ಈ ರೀತಿ ಬೀದಿ ನಾಟಕ ಕಾರ್ಯಕ್ರಮವನ್ನ ಮಾಡಬೇಕು ಅಂತಂದು ಶ್ರೀಮತಿ ಹೇಮಾವತಿ ಅಮ್ಮನವರು, ಹೇಮಾವತಿ ಅಮ್ಮನವರು ಅಂತಂದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತ ವೀರೇಂದ್ರ ಹೆಗ್ಡೆ ಅವರ ಧರ್ಮ ಪತ್ನಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನು ಮಾಡ್ತಾ ಇದೀವಿ. ಬಹುಶಃ ಇಲ್ಲಿ ಏನು ಅಂತಂದ್ರೆ, ಸಾಕಷ್ಟು ನಿಮಗೆ ಗೊತ್ತಿರುತ್ತೆ ಎಲ್ಲ ಏನೆಲ್ಲ ಸಮಸ್ಯೆಗಳು ಒಂದು ಒಂದು ಗ್ರಾಮ ಮಟ್ಟದಲ್ಲಿರ್ಬೋದು ಅಥವಾ ಹೆಣ್ಣು ಮಹಿಳೆ ಅಂತ ಆದಾಗ ಏನೆಲ್ಲ ಸವಾಲುಗಳು ಬರುತ್ತೆ ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಆ ಸವಾಲನ್ನು ನಾವು ಎತ್ತ ಮೇಲೆ ಏನ್ ಅದ್ಲಿಂದನೂ ಎದ್ದು ಬರಬೇಕು ಅಂತ ಆದ್ರೆ ನಮಗೇನಾದ್ರು ತಿಳುವಳಿಕೆ ಬೇಕು ಮೇನ್ ಆಗಿ. ಆ ದೃಷ್ಟಿಯಿಂದ ನಾವೇನು ಅಂತಂದ್ರೆ, ನಿಮಗೆಲ್ಲರಿಗೂ ಒಂದು ಜ್ಞಾನ ವಿಕಾಸ ಒಂದು ಕೇಂದ್ರವನ್ನು ನಾವು ಮಾಡಿದೀವಿ, ಹೌದಲ್ವಾ? ನೀವೆಲ್ಲ ಜ್ಞಾನ ವಿಕಾಸ ಕೇಂದ್ರ ಸದಸ್ಯರು. ಅದ್ ಜ್ಞಾನ ಅಂದ್ರೆ ಏನು? ಏನು ಜ್ಞಾನ ಅಂದ್ರೆ? ಬುದ್ಧಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ವಿದ್ಯೆ ಕಲ್ತ್ರೆ ಈ ಜಗತ್ತನ್ನೇ ನೀನ್ ಗೆಲ್ತೀಯಾ ಅಂತ. ಆ ರೀತಿ ವಿದ್ಯೆ ಬಂತು ಅಂದ್ರೆ ತನಗ್ ತಾನಾಗಿ ಬುದ್ಧಿ ಬರುತ್ತೆ, ಬುದ್ಧಿ ಬಂತು ಅಂದ್ರೆ ತನಗ್ ತಾನಾಗಿ ಜ್ಞಾನ ಬರುತ್ತೆ, ತಿಳುವಳಿಕೆ ಹೆಚ್ಚಾಗುತ್ತೆ, ಹೌದಲ್ವಾ? ಆ ತಿಳುವಳಿಕೆನೇ ಇಲ್ಲ ಅಂತಂದ್ರೆ ನಾವ್ ಈ ಸಮಾಜದಲ್ಲಿ ಅನಾಗರಿಕರಾಗಿರ್ತೀವಿ. ಎಲ್ಲರೂ ಮನುಷ್ಯರೇ, ಆದ್ರೆ ಮನುಷ್ಯತ್ವ ಎಷ್ಟು ಜನಕ್ಕಿದೆ ಅನ್ನೋದು ಬೇಕು. ಮನುಷ್ಯರಾಗ ದೊಡ್ಡದಲ್ಲ, ಮೇನ್ ಮನುಷ್ಯತ್ವ ಎಷ್ಟು ಜನಕ್ಕಿರ್ಬೇಕು, ಹೌದಲ್ವಾ? ಆ ರೀತಿ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇಲ್ಲದೆ ಇರುವಂತ ಕಾರ್ಯಕ್ರಮಗಳಿಲ್ಲ, ನಿಮಗೆಲ್ಲ ಗೊತ್ತಿದೆ ಯಾವೆಲ್ಲ ಕಾರ್ಯಕ್ರಮಗಳಿದೆ ಅಂತ. ನಾನು ಒಂದು ಚಿಕ್ಕದಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಸಂಘದ ಸದಸ್ಯರ ಮನೆಯಲ್ಲಿ ಒಂದು ಮಗು ಜನನ ಆದ್ರೂ ಅಲ್ಲಿಗೊಂದು ಕಾರ್ಯಕ್ರಮ ಇದೆ. ನಮ್ಮ ಸಂಘದ ಸದಸ್ಯರ ಮನೆಯಲ್ಲಿ ಒಬ್ರು ಮರಣ ಹೊಂದಿದ್ರು ಸಹ ಅವರಿಗೊಂದು ಕಾರ್ಯಕ್ರಮ ಇದೆ. ಅಂದ್ರೆ ಸಿಂಪಲ್ ಆಗಿ ನಾನು ಹೇಳ್ಬೇಕು ಅಂತಂದ್ರೆ, ನಮ್ಮಲ್ಲಿ ಆರೋಗ್ಯ ರಕ್ಷಾ ಅಂತ ಒಂದು ಕಾರ್ಯಕ್ರಮ ಇದೆ, ನಿಮಗೆಲ್ಲ ಗೊತ್ತಿರ್ಬೋದು ಆರೋಗ್ಯ ರಕ್ಷಾ ಅಂತ. ನೀವೆಲ್ಲ ಮಾಡಿಸಿದೀರಾ, ಒಂದು ವರ್ಷಕ್ಕೊಂದು 299 ರೂಪಾಯಿ ಕಟ್ಬಿಟ್ಟು ನಿಮಗೆ ನಿಮ್ ಯಜಮಾನರಿಗೆ ಒಂದು ಆರೋಗ್ಯ ರಕ್ಷೆ ಕೊಟ್ಟಿದ್ವಿ, ಹೌದಲ್ವಾ? ಆ ಕಾರ್ಯಕ್ರಮದ ಅದರಲ್ಲಿ ಏನಾದ್ರು ಒಂದು ಡೆಲಿವರಿ ಕೇಸ್ ಆಯ್ತು ಅಂತಂದ್ರೆ, ಸುಮಾರು 12,000 ರೂಪಾಯಿ ಅವ್ರ ಮನೆಗೆ ಸೇರಿಸಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೊಂದು ಕಾರ್ಯಕ್ರಮ ನಮ್ದಿದೆ. ಅದೇ ನಮ್ಮಲ್ಲಿ ಪಾಪ ಸಾಲ ಸೌಲಭ್ಯಗಳೆಲ್ಲ ತಗೊಂತೀರಿ, ಹೌದಲ್ವಾ? ಆ ರೀತಿ ತಗೊಂಡಾಗ ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಅವ್ರ ಡೆತ್ ಆದ್ರೂ ದುರ್ದೈವ ಆಯ್ತು ಅಂತಂದ್ರೆ ಅದಕ್ಕೊಂದು PRK ಅಂತ ಕಾರ್ಯಕ್ರಮ ಇದೆ, ಪ್ರಗತಿ ರಕ್ಷಾ ಅಂದ್ರೆ ಅವರು ಒಂದು ಇನ್ಸೂರೆನ್ಸ್ ಅನ್ನ ಮಾಡ್ತೀವಿ. ಅಲ್ಲಿ ಏನಾದ್ರೂ ಅವ್ರಿಗೆ ಹೆಚ್ಚು ಕಡಿಮೆ ಆದ್ರೆ ಆ ಸಾಲವನ್ನ ಎಲ್ಲ ಮನ್ನಾ ಮಾಡುವಂತದ್ದು. ಆಮೇಲೆ ಅವ್ರಿಗೊಂದು ಮೈಕ್ರೋ ಬಜೆಟ್ ಭೀಮಾ ಜ್ಯೋತಿ ಅಂತ ಒಂದು ಉಳಿತಾಯದ ಒಂದು ಸ್ಕೀಮ್ ಅನ್ನ ನಾವು ಮಾಡಿದೀವಿ. ಅದ್ ಮಾಡಿದಾಗ ಅವರು ನಾವು ಹೋಗೋದು ದೊಡ್ಡದಲ್ಲ, ಹೋದ್ಮೇಲೆ ನಮ್ಮನ್ನ ಯಾರು ನೋಡಲ್ಲ, ಯಾರು ನೋಡ್ತಾರೆ? ಎತ್ಕೊಂಡೋಗಿ ಎಲ್ಲ ಮಣ್ಣು ಮಾಡ್ತಾರೆ ಅಷ್ಟೇ ಅಲ್ವಾ? ನಾವು ಹೋಗೋದು ದೊಡ್ಡದಲ್ಲ, ಹೋದಾಗ ನಾವ್ ಇಲ್ಲಿ ಏನ್ ಬಿಟ್ಟು ಹೋಗಿದೀವಿ ಅನ್ನೋದು ಮುಖ್ಯ. ಆದ ರೀತಿಯಲ್ಲಿ ನಾವು ಉಳಿತಾಯ ಮನೋಭಾವನೆಯಲ್ಲಿ ನಿಮಗೆ ಪ್ರಗತಿ ರಕ್ಷಾ ಇದು ಮೈಕ್ರೋ ಬಜೆಟ್ ಮತ್ತು ಭೀಮಾ ಜ್ಯೋತಿಯನ್ನು ನಾವು ಮಾಡಿದ್ವಿ ಅಂದ್ರೆ ಇದೆಲ್ಲ ನಿಮಗೆಲ್ಲ ಅನುಕೂಲಗಳಾಗುತ್ತೆ. ಮೊನ್ನೆ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ನಾವೇ ಒಂದೆರಡು ಮನೆ ಚೆಕ್ ಕೊಟ್ವಿ ಬೇರೆ ಒಂದು ಭಾಗದಲ್ಲಿ ನಮ್ಮ ತಾಲೂಕಲ್ಲಿ. ಪಾಪ ದುಡಿಯೋ ಅಂತ ಗಂಡ ಹೆಂಡತಿ ಪಾಪ ಚೆನ್ನಾಗಿದ್ರು, ಚೆನ್ನಾಗಿ ದುಡಿತಾ ಇದ್ರು, ಅವರ ಕುಟುಂಬದ ಅಭಿವೃದ್ಧಿಗೋಸ್ಕರ ಒಂದು 3 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ರು ಅವರು. ಒಂದೇ ಸರಿ ದುರ್ದೈವ ಗಂಡನಿಗೇನೋ ಆಗಿ ಪಾಪ ತೀರೋಗ್ಬಿಟ್ರು. ಆ ರೀತಿಯಾದಾಗ ಹೆಣ್ಮಗಳು ಏನ್ ಮಾಡ್ತಾರೆ? ಕಷ್ಟ ತಾನೆ. ಆ ರೀತಿ ಆದಾಗ ಈ ಸೌಲಭ್ಯದಿಂದ ಅವರಿಗೆ ಕಟ್ಟಬೇಕಾದಂತ ಸಾಲವನ್ನು ಮನ್ನಾ ಆಗುತ್ತೆ, ಅವರಿಗೆ ಇದು ಸಿಗ್ಬೇಕಂತ ಭೀಮಾ ಜೊತೆ ಉಳಿತಾಯ ಸ್ಕೀಮಿನ ಸಹ ಅವರಿಗೆ ಬರುತ್ತೆ, ಹಣ ಬರುತ್ತೆ. ಈ ರೀತಿ ಅದ್ರ ಒಟ್ಟಿಗೆ ನಾವೇನು ಅಂತಂದ್ರೆ, ಸಾಮಾಜಿಕವಾಗಿ ಬದಲಾವಣೆ ಆಗ್ಬೇಕಾಗಿದೆ. ಸಾಮಾಜಿಕವಾಗಿ ನಮಗೆ ತಿಳುವಳಿಕೆ ಬೇಕಾಗುತ್ತೆ. ಇವತ್ ನೀವೆಲ್ಲರೂ ಸಹ ನಿಮ್ಮ ಮಕ್ಕಳ ಬಗ್ಗೆ ಅನೇಕ ಕನಸನ್ನ ಕಂಡಿದ್ದೀರಿ, ಕಂಡಿದ್ದೀರಾ ಇಲ್ಲ? ಕಂಡಿದ್ದೀರಾ? ನನ್ ಮಗ ಚೆನ್ನಾಗಿ ಓದ್ಬೇಕು, ನನ್ ಮಗಳು ಚೆನ್ನಾಗಿ ಓದ್ಬೇಕು, ಹೌದಾ ಅಲ್ವಾ? ಆ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ, ನನ್ ಮಗ ಅನ್ಕೊಳ್ಳಿ ನನ್ ಮಗನ್ ಬಹಳ ಮುದ್ದಾಗಿ ನಾನು ತುಪ್ಪದಲ್ಲೇ ಕೈ ತೋರಿಸ್ತೀನಿ ಅಂತಂದ್ರೆ ಅದು ತಪ್ಪು. ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಮಕ್ಕಳಿಗೆ ಮಗಳಿರ್ಬೋದು ಅಥವಾ ಮಗ ಇರ್ಬೋದು, ಅವ್ರಿಗೆ ಫಸ್ಟ್ ನೀವು ಕಲಿಸ್ಬೇಕಾಗಿದೆ ಏನು ಅಂತಂದ್ರೆ ಜೀವನ ಪಾಠ.
ಜೀವನ ಪಾಠ ಕಲಿಸ್ಬೇಕು. ಇವತ್ತು ಒಬ್ಬ ತಾಯಿ ಆದವಳು, ತಾಯಿ ಹೊರಗಡೆ ಹೋಗಿ ಬೇರೆ ಬೇರೆ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಜೀವನಕ್ಕೋಸ್ಕರ ಕೆಲಸ ಮಾಡಲ್ವಾ, ಬೇರೆ ಮನೆ ಕೆಲಸಕ್ಕೆ ಹೋಗ್ತಾರೆ, ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾರೆ, ದಣಿತಾರೆ, ಬೆವರು ಸುರಿಸ್ತಾರೆ, ಬೆವರು ಸುಸ್ತ ಅವ್ರಿಗೆ ಒಂದ್ ಸ್ವಲ್ಪ 4 ಕಾಸು ಬರುತ್ತೆ, ಆ ಕಾಸಿಂದ ಏನ್ ಮಾಡ್ತಾರೆ, ಮಕ್ಕಳನ್ನ ಓದಿಸ್ತಾರೆ. ಈ ಜ್ಞಾನ, ನನ್ನ ತಂದೆ ಏನ್ ಕೆಲಸ ಮಾಡ್ತಾರೆ, ನನ್ನ ತಾಯಿ ಏನ್ ಕೆಲಸ ಮಾಡ್ತಾರೆ ಅನ್ನೋ ಜ್ಞಾನ ಇವತ್ತು ಮಕ್ಕಳಿಗಿರ್ಬೇಕು. ಮಕ್ಕಳಿಗಿದ್ರು ಅಂತಂದ್ರೆ ಮಕ್ಕಳು ಯಾವತ್ತೂ ದಾರಿ ತಪ್ಪಲ್ಲ. ಈಗಿನ ಜಗತ್ತು ಸರಿ ಇಲ್ಲ, ಕಲಿಯುಗ ಅಂತ ನಾವ್ ಹೇಳ್ತೀವಿ, ಈಗ ಹಿಂದೆ ದ್ವಾಪರ ಯುಗ ಇತ್ತು, ಹೌದಲ್ವಾ? ಕೃಷ್ಣ ಹುಟ್ಟಿದಂತ ನಾಡಿದು, ಈ ಮಣ್ಣಲ್ಲಿ ರಾಮ ಹುಟ್ಟಿದಂತ ಮಣ್ಣಿದು, ಆದ್ರೆ ಇವತ್ತು ಕಲಿಯುಗ, ಇವತ್ತು ಕಾಲ ಸರಿ ಇಲ್ಲ. ಮೊಬೈಲ್ ಇದ್ರೆ ಮೊಬೈಲ್ ಇಂದ ಏನೇನೋ ಆಗುತ್ತೆ, ಹೌದಾ ಅಲ್ವಾ? ನಮಗೆ ಎಷ್ಟೋ ನಾವು ನೋಡ್ತೀವಿ ಇವತ್ತೊಂದು ಟಿವಿಯಲ್ಲಿ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ, ಏನೇನೋ ಇವತ್ತಿನ ಜಾಗ, ಈಗಿನ ಸನ್ನಿವೇಶಗಳು ನೋಡಿದಾಗ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ. ಇದೆಲ್ಲ ಏನು ಅಂತಂದ್ರೆ, ಒಂದು ನಮ್ಮಲ್ಲಿ ತಿಳುವಳಿಕೆ ಇದ್ರೂ ಸಹ ನಾವು ಆತುರಕ್ಕೆ ಕೋಪಕ್ಕೆ ಅನ್ನೋದು ಬುದ್ಧಿ ಕೊಡ್ತೀವಿ ಅಂತ ಹೇಳ್ತೀವಲ್ಲ, ಆ ರೀತಿ ಆಗುತ್ತೆ. ಆದ್ರಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೀವು ಜೀವನ ಪಾಠವನ್ನು ನೀವು ಕಲಿಸ್ಬೇಕು. ಯಾವುದೇ ರೀತಿ ಅವರು ಇದು ಏನಂತಂದ್ರೆ, ನಾನು ಸ್ವಲ್ಪ ನೋಡ್ತೀನಿ ಈ ಕಡೆ ಎಲ್ಲ ಬಂದಾಗ, ಸ್ವಲ್ಪ ಕಡ್ಡಿ ಪುಡಿ ಜಾಸ್ತಿ ಯೂಸ್ ಮಾಡ್ತೀರಾ? ಯಾವ ಪುಡಿ? ಕಡ್ಡಿ ಪುಡಿ. ಏನ್ ಕಡ್ಡಿ ಪುಡಿ ಅಂದ್ರೆ, ಟೀ ಪುಡಿ ಅಲ್ಲ, ಕಡ್ಡಿ ಪುಡಿ. ಕಡ್ಡಿ ಪುಡಿ ಯೂಸ್ ಮಾಡಿ, ಹೌದಲ್ವಾ? ಇವತ್ತು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾನು ನಿನ್ನೆ ಒಂದು ಇವತ್ತು ಬೆಳಿಗ್ಗೆ ಪೇಪರ್ ಒಂದು ಸಂದೇಶ ನೋಡಿದೆ ನಾನು. ಸುಮಾರು ನಮ್ಮ ರಾಜ್ಯದಲ್ಲಿ 2 ಲಕ್ಷ ಜನಕ್ಕೆ HIV ಇದೆಯಂತೆ. ಎಷ್ಟು ಜನಕ್ಕೆ? 2 ಲಕ್ಷ ಜನಕ್ಕೆ HIV ಇದೆ. HIV ಹೇಗೆ ಬರುತ್ತೆ? ಅದು ಬೇರೆ ಬೇರೆ ಇದರಿಂದ ಬರುತ್ತೆ. ಸಿರಂಜ್, ಕೆಲವೊಂದು ಸಿರಂಜ್ ಯೂಸ್ ಮಾಡಿದ ಅವರಿಂದ ನಮಗೆ ಬರುತ್ತೆ. ಅವರು ಯೂರಿಯನ್ ಪಾಸ್ ಮಾಡಿದ್ರೆ ಅದನ್ನು ದಾಟಿದ್ರೆ ಬರುತ್ತೆ, ಕೆಲವೊಂದು ಸನ್ನಿವೇದ ಎಲ್ಲ ಬರುತ್ತೆ HIV. ಅರ್ಥ ಆಯ್ತಲ್ವಾ? ಇವತ್ತು ಕಡ್ಡಿ ಪುಡಿ ಅನೇಕ ಯೂಸ್ ಮಾಡ್ತೀರಾ, ಅನೇಕ ತಂಬಾಕನ್ನು ಯೂಸ್ ಮಾಡ್ತೀರಾ, ಅಡಿಕೆಲೆ ಹಾಕ್ತೀರಾ, ಅಡಿಕೆಲೆ ಹಾಕೋ ತಪ್ಪು ಅಂತ ನಾನು ಹೇಳ, ಅದಕ್ಕೆ ತಂಬಾಕು ಹಾಕ್ತೀರಾ, ಅದೇನಾಗುತ್ತೆ ಮನುಷ್ಯನಿಗೆ? ನೆಕ್ಸ್ಟ್ ಕ್ಯಾನ್ಸರ್ ಆಗುತ್ತೆ. ಇವತ್ತು ನಾನು ಇನ್ನೇ ಒಂದು ಸಂಘಕ್ಕೆ ಹೋಗಿದ್ದೆ, ಪಾಪ ನಮ್ಮ ಸಂಘದ ಮೆಂಬರ್ ಅವರು ರೀಸೆಂಟ್ ಆಗಿ ಅವರು ದಂಡಡಿ ಎತ್ತಾಗಿದ್ದಾರೆ. 2 ಚಿಕ್ಕ ಪುಟ್ ಪುಟ್ ಮಕ್ಕಳಿದ್ದಾವೆ, ಆ ಎಮ್ಮನಿಗೆ ಇವತ್ತು ಕ್ಯಾನ್ಸರ್ ಆಗಿದೆ. ಇವರು ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಾ ಆಸ್ಪತ್ರೆಯಲ್ಲಿ ಅವರು ಅದನ್ನ ತೋರಿಸ್ಕೊಂತ ಇದ್ದಾರೆ. ಇವತ್ತು ದುಡ್ಡಿಲ್ಲ, ಏನೂ ಇಲ್ಲ. ಯಾಕೆ? ಕಾರಣ ಏನು ಅಂತಂದ್ರೆ, ಆ ಎಮ್ಮ ಕಡ್ಡಿ ಪುಡಿ ಹಾಕಿದ್ದಾರೆ. ಅರ್ಥ ಆಯ್ತಲ್ವಾ? ಅದರಿಂದನೂ ನೀವು ದೂರ ಆಗ್ಬೇಕು. ಯಾಕಂದ್ರೆ ನೀವು ಯಾವ ರೀತಿ ಇರ್ತೀರಾ, ನಿಮ್ಮ ಮಕ್ಕಳು ಅದೇ ರೀತಿ ಆಗ್ತಾರೆ, ಹೌದಾ ಅಲ್ವಾ? ನಮ್ಮನ್ನ ಅನುಪಾಲನೆ ಮಾಡೋರು ಯಾರು? ನಮ್ಮ ಮಕ್ಕಳು. ಅರ್ಥ ಆಯ್ತಲ್ವಾ? ದಯವಿಟ್ಟು ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮತ್ತೆ ಮುಖ್ಯ ಕಾರಣ, ನೀವೆಲ್ಲ ಇಲ್ಲಿ ಸೇರಿದಿರಿ ಅಂತಂದ್ರೆ, ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಯೋಜನೆಯಲ್ಲಿ ನೀವು ಫಲಾನುಭವಿ ಆಗಿದ್ದಕ್ಕೋಸ್ಕರ, ನೀವು ಸಂಘದ ಸದಸ್ಯರಾಗಿರೋದಕ್ಕೋಸ್ಕರ ನೀವು ಇವತ್ತೇ ಸೇರಿದ್ದೀರಿ, ಹೌದಾ ಅಲ್ವಾ? ಇಲ್ಲಾಂದ್ರೆ ಸೇರ್ತಾ ಇದ್ರ? ಸೇರ್ತಾ ಇರ್ಲಿಲ್ಲ. ಎಷ್ಟು ಚೆನ್ನಾಗಿ ಒಂದು ಯೂನಿಫಾರ್ಮ್ ಇದೆ ನೋಡಿ, ಒಂದು ಸಮವಸ್ತ್ರ, ನಾವೆಲ್ಲ ಒಂದೇ ಅನ್ನೋ ಭಾವನೆ ನಿಮಗೆ ಬಂದಿದೆ. ಬಂದಿದ್ಯಾ ಬಂದಿಲ್ಲ? ಬಂದಿದೆ. ನಿಮ್ಮ ಸಂಘನು ಅಷ್ಟೇ, ಚೆನ್ನಾಗಿ ನೀವು ನಿಭಾಯಿಸ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ. ನಿಮಗೊಂದು ಒಂದು ಬುಕ್ ಅನ್ನ ಕೊಟ್ಟಿದೀವಿ, ಅದರಲ್ಲಿ ಸಿಗ್ನೇಚರ್ ಇರ್ಬೋದು ಅಥವಾ ಅದ್ರಲ್ಲಿ ನಿಮ್ಮ ಉಳಿತಾಯ ಇರ್ಬೋದು, ಮರುಪಾವತಿ ಇರ್ಬೋದು, ಇದೆಲ್ಲ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಈಗ ವಿನಿಯೋಗದಾರರು ಅಂತ ಒಂದು ಎಂಟ್ರಿಯನ್ನ ಮಾಡ್ತಾ ಇದ್ದಾರೆ. ಸುಧಾ ಮೇಡಮ್ಗೆ ನಾವು ಒಂದು ಫಾರ್ಮೆಟ್ ಕೊಟ್ಟಿದೀವಿ, ಅಂದ್ರೆ ನನ್ನ ವಿನಿಯೋಗದಾರ ಯಾರು? ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ. ಇದು ಬಹಳ ಪ್ರಮುಖ. ಇದು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮಲ್ಲಿ ನೀವು ತಗೊಂಡಿರುವಂತ ಸಾಲ ಸೌಕರ್ಯಗಳದು ಮನ್ನಾ ಆಗೋದಿಲ್ಲ. ಅರ್ಥ ಆಯ್ತಲ್ವಾ? ಅದಕ್ಕೆ ದಯವಿಟ್ಟು ನಾವು ನಿಮ್ಮ ಮೇಡಮ್ ನಾವು ಕೊಟ್ಟಿದ್ವಿ, ಅದನ್ನ ದಯವಿಟ್ಟು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಮತ್ತೆ ನಾರಾಯಣ ಸ್ವಾಮಿ ಅವರು ಬಹಳ ನಮಗೆ ಪರಿಚಯ. ನಮ್ಮಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಅಂತ ಸ್ಕೂಲಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಅದಕ್ಕೆ ಅವರು ಬರ್ತಾರೆ. ಸುಮಾರು ನಮಗೆ ನಮ್ಮ ತಾಲೂಕಿನ ಅನೇಕ ಕಾರ್ಯಕ್ರಮಗಳಿಗೆ, ಯೋಜನೆಗಳಿಗೆ ಕೈ ಜೋಡಿಸ್ತಾರೆ. ನಾವು ಇವತ್ತು ಇಲ್ಲಿ ಬಂದು ಇಷ್ಟು ಅವರ ಟೀಮ್ನವ್ರು ಬಂದಿದ್ದಾರೆ ಅಂದ್ರೆ, ನಾವು ಅವ್ರಿಗೆ ಕೊಡೋ ಸಂಭಾವನೆ ಬಹಳ ಕಡಿಮೆ. ಇದೇ ಗೌರ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ತುಂಬಾ ಕೊಡ್ತಾರೆ, ನಾವು ಕೊಡೋದು ಬಹಳ ಕಡಿಮೆ. ಆದ್ರೆ ಅವ್ರು ಬಂದಿದ್ದಾರೆ ಅಂತಂದ್ರೆ, ಇವತ್ತು ಧರ್ಮಸ್ಥಳದ ಇದು ಕಾರ್ಯಕ್ರಮ, ಇದು ಮಂಜುನಾಥನ ಕಾರ್ಯಕ್ರಮ. ನನ್ನಿಂದ ಒಂದ್ ಸ್ವಲ್ಪ ಸಹಕಾರ ಬೇಕು, ನಾನು ಇದಕ್ಕೊಂದ್ ಸ್ವಲ್ಪ ಸಹಕಾರ ಮಾಡ್ಬೇಕು, ನನ್ನಲ್ಲಿರೋ ಒಂದ್ ಸ್ವಲ್ಪ ಜ್ಞಾನವನ್ನ ನಾನು ಇದು ಕಲಾ ತಂಡದ ಮೂಲಕ ನಾನು ತೋರಿಸ್ಬೇಕು ಅನ್ನೋದಕ್ಕೆ ಅವ್ರು ಬಂದಿದ್ದಾರೆ ಇವತ್ತು. ಯಾಕಂತಂದ್ರೆ ಹೆಚ್ಚು ಕಲಾ ತಂಡಗಳು ಇವತ್ತು ಇಲ್ಲ, ಅನೇಕ ರಂಗ ಭೂಮಿಯ ಕಲಾವಿದರು ಇವತ್ತು ಏನು ಅಂತಂದ್ರೆ, ಇವತ್ತು ರೀಲ್ ಮೊಬೈಲ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ ಅಲ್ವಾ ಸರ್? ರಂಗಭೂಮಿಯಲ್ಲಿ ಈ ಮಣ್ಣಲ್ಲಿ ಹುಟ್ಟಿದಂತ ಎಷ್ಟೋ ರಂಗಭೂಮಿ ಕಲಾವಿದರು ಈ ಸಿನಿಮಾ ಅದು ಇದು ಅಂತ ಬಂದು ಈಗೆಲ್ಲ ಅವ್ರಿಗೇನಾಗಿದೆ ಅಂತಂದ್ರೆ ಪಾಪ ಸಮಸ್ಯೆ ಆಗಿದೆ. ಅಂದ್ರೆ ಕೆಲವು ರಂಗಭೂಮಿ ಕಲಾವಿದರು ಸಹ ಚಿತ್ರರಂಗಕ್ಕೆ ಹೋಗಿದ್ದಾರೆ. ರಂಗಭೂಮಿಯಿಂದ ಯಾರು ಬೆಳೀತಾರೆ ಅವ್ರು ಯಾವತ್ತು ಅವರ ಏನು ಅವ್ರ ಆಕ್ಟಿಂಗ್ ಇರ್ಬೋದು ಅದೆಲ್ಲ ಬಹಳ ಚೆನ್ನಾಗಿ ಸೊಗಸಾಗಿ ಬರುತ್ತೆ. ಹಾಗೆ ಇವತ್ತು ಅವ್ರು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ, ಅವ್ರು ಇವತ್ತು ಬಂದಿದ್ದಾರೆ, ಅವ್ರಿಗೆ ನೀವು ಸಹಕಾರವನ್ನು ಕೊಡಿ. ಒಂದು 1.5 ಗಂಟೆ ಕಾಲಗಳ ಕಾಲ ಅವರು ಇವತ್ತು ಒಂದು ನಾಟಕದ ರೂಪದಲ್ಲಿ ಒಂದು ಸಂದೇಶವನ್ನು ನಿಮಗೆಲ್ಲರೂ ಕೊಡ್ತಾರೆ, ಅದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಖ್ಯವಾಗಿ ನಮ್ಮ ಸೋಮಣ್ಣವರು ಮತ್ತೆ ನಮ್ಮ ಜಗದೀಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ
ಅವರು ಸಾಕಷ್ಟು ನಮ್ಮ ಕಾರ್ಯಕ್ರಮದ ಪ್ರಚಾರವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ವಂದಿಸ್ಕೊಂಡು ನಿಮ್ಮೆಲ್ಲರನ್ನ ವಂದಿಸ್ಕೊಂಡು ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.